ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಷಯವನ್ನು ನಾನು 10ನೇ ತರಗತಿಯ ವಿಜ್ಞಾನ ಪಠ್ಯ ಪುಸ್ತಕ ಅಧ್ಯಾಯ 2ರಿಂದ ಆಯ್ದುಕೊಂಡಿದ್ದೇನೆ. ಈ ವಿಷಯದ ಇದು 2ನೇ ವಿಡಿಯೋ. ಮೊದಲನೆಯ ವಿಡಿಯೋ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಬನ್ನಿ ಬನ್ನಿ, ಈಗ ವಿಡಿಯೋ ಶುರು ಮಾಡೋಕೆ ಮುಂಚೆ ನಾವು ಈ ವಿಡಿಯೋದಲ್ಲಿ ಯಾವ ವಿಷಯಗಳನ್ನ ತಿಳಿದುಕೊಂತೀವಿ ಅಂತ ನೋಡ್ಕೊಳ್ಳೋಣ. ಮೊದಲನೆಯದಾಗಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸಾಮಾನ್ಯ ಗುಣಗಳು. ಎರಡನೆಯದು ಆಮ್ಲ ಮತ್ತು ಪ್ರತ್ಯಾಮ್ಲದ ದ್ರವಣಗಳ ಪ್ರಬಲತೆ, ಅದರಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ pH ನ ಮಹತ್ವ. ಮೂರನೆಯದು ಲವಣಗಳ ಕುರಿತು ಇನ್ನಷ್ಟು, ಮತ್ತು ಲವಣಗಳ ಕುಟುಂಬ ಹಾಗೂ ಲವಣಗಳ pH. ಈ ಮೂರು ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತೇವೆ. ಬನ್ನಿ ಈಗ ಶುರು ಮಾಡೋಣ. ಬನ್ನಿ ಮೊದಲನೆಯ ವಿಷಯವನ್ನು ತಿಳಿದುಕೊಳ್ಳೋಣ, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಸಾಮಾನ್ಯ ಗುಣಗಳು. ಇದನ್ನು ತಿಳ್ಕೊಳಕ್ ಮುಂಚೆ ನಾವೊಂದು ಸಣ್ಣ ಎಕ್ಸ್ಪೆರಿಮೆಂಟ್ ಅನ್ನ ತಿಳಿದುಕೊಳ್ಳೋಣ. ಆ ಎಕ್ಸ್ಪೆರಿಮೆಂಟ್ ಮೂಲಕ ನಾವು ಅರ್ಥ ಮಾಡ್ಕೊಳಕ್ ತುಂಬಾ ಈಸಿ ಆಗುತ್ತೆ. ಈ ಎಕ್ಸ್ಪೆರಿಮೆಂಟ್ ಅನ್ನು NCERT ಪಠ್ಯ ಪುಸ್ತಕದಿಂದ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಮೊದಲನೇದಾಗಿ ಎಕ್ಸ್ಪೆರಿಮೆಂಟ್ ಸೆಟಪ್ ಬಗ್ಗೆ ಮಾತಾಡೋಣ. ಒಂದು ಬೀಕರ್ ತಗೊಂಡಿದ್ವಿ, ಎರಡು ಮೊಳೆಗಳನ್ನು ರಬ್ಬರ್ ಕಾರ್ಕ್ ಸುತ್ತಿದ್ದೀನಿ, ಒಂದು ಸರ್ಕ್ಯೂಟ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸರ್ಕ್ಯೂಟ್ ಅಲ್ಲಿ ಒಂದು ಬಲ್ಬ್ ಇದೆ, ಬ್ಯಾಟರಿ ಇದೆ, ಸ್ವಿಚ್ ಇದೆ. ಸ್ವಿಚ್ ನ ನಾವು ಆನ್ ಮಾಡಿದ ತಕ್ಷಣ ಈ ಬಲ್ಬ್ ಗ್ಲೋ ಆಗುತ್ತೆ. ಬಲ್ಬ್ ಗ್ಲೋ ಆಗ್ತಿದೆ ಅಂದ್ರೆ ನಮ್ಗೆ ಏನ್ ತಿಳಿದು ಬರುತ್ತೆ, ಈ ಸರ್ಕ್ಯೂಟ್ ನಲ್ಲಿ ವಿದ್ಯುತ್ ಸಂಚರಿಸುತ್ತಿದೆ ಎಂದು ಗೊತ್ತಾಗುತ್ತೆ. ಆದ್ರೆ ನಮ್ಗಿಲ್ಲಿ ಎರಡು ಮೊಳೆಗಳನ್ನ ನಾವು ಇಲ್ಲಿ ಎರಡು ಮೊಳೆಗಳು ಅವೆರಡು ಸಂಪರ್ಕದಲ್ಲಿ ಇಲ್ಲ, ಅವೆರಡು HCl ಆಮ್ಲದ ಜೊತೆ ಸಂಪರ್ಕದಲ್ಲಿದೆ. ಅಂದ್ರೆ ನಮ್ಗೆ ಏನ್ ತಿಳಿದು ಬರ್ತದೆ, HCl ಆಮ್ಲದ ಮೂಲಕ ಕೂಡ ಇಲ್ಲಿ ವಿದ್ಯುತ್ ಸಂಚರಿಸುತ್ತಿದೆ ಅಂತ ತಿಳಿದು ಬರುತ್ತದೆ. ಆದ್ರೆ ನಮ್ಗೆ ಇವಾಗ ಒಂದು ಪ್ರಶ್ನೆ ಬರುತ್ತೆ, HCl ಆಮ್ಲದ ದ್ರಾವಣದಲ್ಲಿ ವಿದ್ಯುತ್ ಯಾವ್ದರ ಮೂಲಕ ಸಾಗಿಸಲಾಯಿತು? ಉತ್ತರ ಅಯಾನ್. ಆದ್ರೆ ಈ ಅಯಾನ್ ಎಲ್ಲಿಂದ ಬಂತು? ನಮ್ಗೇನ್ ಗೊತ್ತು, HCl ಆಮ್ಲ H+ ಕ್ಯಾಟಯಾನ್ ಮತ್ತು Cl- ಅನ್ನ ಹೊಂದಿರುತ್ತದೆ. ಅದು ಆಮ್ಲ ಅಂದ್ರೆ HCl ಆಮ್ಲ ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನ್ ಅಂದ್ರೆ ಜಲೀಯ H+ ಗಳನ್ನು ಉಂಟು ಮಾಡುತ್ತದೆ ಮತ್ತು Cl- ಕ್ಯಾಟಯಾನ್ ಉಂಟು ಮಾಡುತ್ತದೆ. ಈ ಉಂಟು ಮಾಡಿದ H+ ಮತ್ತು Cl- ಅಯಾನ್ಸ್ ಈ ವಿದ್ಯುತ್ ಸಂಚಾರಕ್ಕೆ ಕಾರಣವಾಗಿರುತ್ತದೆ. ಮತ್ತು ಆಮ್ಲಗಳ ಗುಣಗಳಿಗೆ ಕೂಡ H+ ಅಂದ್ರೆ ಜಲೀಯ H+ ಕ್ಯಾಟಯಾನ್ ಇರುತ್ತಲ್ಲ, ಅದು ತುಂಬಾ ಮುಖ್ಯ. ಈಗ ನಾವು ನೀರಿನಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲ ದ್ರವಣಗಳಿಗೆ ಏನಾಗುತ್ತದೆ ಅಂತ ತಿಳಿದುಕೊಳ್ಳೋಣ. ಇದನ್ನ ಅರ್ಥ ಮಾಡ್ಕೊಳೋದ್ರಿಂದ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮೂಲಕ ಪ್ರಸ್ತುತ ತಗೊಳ್ಳೋಣ. ಈ ಎಕ್ಸ್ಪೆರಿಮೆಂಟ್ NCERT ಪಠ್ಯಪುಸ್ತಕದಿಂದ ತಗೊಂಡಿರೋದು. ಮೊದಲನೇದಾಗಿ ಎಕ್ಸ್ಪೆರಿಮೆಂಟ್ ಸೆಟಪ್ ನೋಡಿದ್ರೆ ಒಂದು ಟೆಸ್ಟ್ ಟ್ಯೂಬ್ ತಗೊಂತೀನಿ. ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಸೋಡಿಯಂ ಕ್ಲೋರೈಡ್ ತಗೊಂತೀನಿ. ಸೋಡಿಯಂ ಕ್ಲೋರೈಡ್ ಗೆ ನಾವು H2SO4 ಆಮ್ಲನ ಒಂದು ಡ್ರಾಪ್ ವೈಸ್ ವಿಧಾನಕ್ಕೆ ಹಾಕ್ತಾ ಹೋಗ್ತೀವಿ. ಅವೆರಡು ವರ್ತಿಸಿ HCl ಅನಿಲ ಆಚೆ ಬರುತ್ತೆ. ಈ HCl ಅನಿಲನ ಡೆಲಿವರಿ ಟ್ಯೂಬ್ ಅಲ್ಲಿ ತಗೊಂತೀನಿ. ಮುಂಚೆ ನಾವು ಎರಡು ಲಿಟ್ಮಸ್ ಪೇಪರ್ ನ ರೆಡಿ ಮಾಡ್ಕೊಬೇಕು. ಒಂದು ಎರಡು ನೀಲಿಯ ಲಿಟ್ಮಸ್ ಪೇಪರ್, ಒಂದು ಒದ್ದೆ ಇರೋ ಲಿಟ್ಮಸ್ ಪೇಪರ್, ಇನ್ನ ಒಂದು ಒಣಗಿರೋ ಲಿಟ್ಮಸ್ ಪೇಪರ್ ನ ರೆಡಿ ಮಾಡ್ಕೊಂಡ್ವಿ. ಮೊದಲನೇದಾಗಿ ಒಣಗಿರೋ ಲಿಟ್ಮಸ್ ಪೇಪರ್ ನ ನಾವು ಡೆಲಿವರಿ ಟ್ಯೂಬ್ ಹತ್ರ ಇಟ್ಟಾಗ ಅದರ ಬಣ್ಣ ನೀಲಿಯೇ ಇರುತ್ತದೆ. ಆದ್ರೆ ನಾವು ಒದ್ದೆ ಇರೋ ಲಿಟ್ಮಸ್ ಪೇಪರ್ ನ ಡೆಲಿವರಿ ಟ್ಯೂಬ್ ಹತ್ರ ಇಟ್ಟಾಗ ಅದರ ಬಣ್ಣ ಬದಲಾಗುತ್ತೆ, ಅಂದ್ರೆ ಕೆಂಪು ಬಣ್ಣ ಆಗುತ್ತೆ. ನೀಲಿ ಬಣ್ಣದಿಂದ ಕೆಂಪು ಬಣ್ಣ ಆಗುತ್ತೆ. ಅದರಿಂದ ನಮ್ಗೆ ಏನ್ ಕಂಡು ಬರ್ತದೆ ಅಂದ್ರೆ ಇಲ್ಲಿ HCl ಅನಿಲ ಆಚೆ ಬರ್ತಿತ್ತು. HCl ಅನಿಲ ಒದ್ದೆ ಅಂದ್ರೆ ನೀರಿನ ಉಪಸ್ಥಿತಿಯಲ್ಲಿ ಮಾತ್ರ ಅದರ ಆಮ್ಲದ ಗುಣವನ್ನ ತೋರಿಸ್ತದೆ. ಅಂದ್ರೆ ಏನರ್ಥ, HCl ನಲ್ಲಿನ ಹೈಡ್ರೋಜನ್ ಅಯಾನ್ಗಳು ನೀರಿನ ಉಪಸ್ಥಿತಿಯಲ್ಲಿ ಮಾತ್ರ ಉತ್ಪತ್ತಿ ಆಗುತ್ತದೆ. ಅಂದ್ರೆ ನಮ್ ಆಮ್ಲದ ಗುಣಗಳಿಗೆ ಏನ್ ಕಾರಣ, ಆಮ್ಲದ ಗುಣಗಳಿಗೆ ಮುಖ್ಯವಾದ ಕಾರಣ ಅಂದ್ರೆ H+ ಕ್ಯಾಟಯಾನ್. H+ ಕ್ಯಾಟಯಾನ್ ನೀರಿನ ಉಪಸ್ಥಿತಿಯಲ್ಲಿ ಮಾತ್ರ ಬರುತ್ತೆ. ಈ ರಿಯಾಕ್ಷನ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. HCl ನೀರಿನ ಜೊತೆ ರಿಯಾಕ್ಟ್ ಆದಾಗ H3+ Cl- ಆನಯನ್ ಆಚೆ ಬರುತ್ತೆ. ಯಾವತ್ತು ಅಷ್ಟೇ H+ ಕ್ಯಾಟಯಾನ್ ಸಿಂಗಲ್ ಆಗಿ ಇರಲ್ಲ, ಅದು ನೀರಿನ ಜೊತೆ ಸೇರಿದಾಗ ಮಾತ್ರ. ಅಂದ್ರೆ HCl ಆಮ್ಲ ನೀರಿನ ಜೊತೆ ಸೇರಿದಾಗ ಮಾತ್ರ H+ ಕ್ಯಾಟಯಾನ್ ಹೊರಬರುತ್ತದೆ. ಈಗ ನಾವು ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರೆದಾಗ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಎರಡು ರಿಯಾಕ್ಷನ್ ಇದೆ ಇಲ್ಲಿ. ಎರಡು ರಿಯಾಕ್ಷನ್ ನೀವು ಅಬ್ಸರ್ವ್ ಮಾಡಿದ್ರೆ NaOH ಪ್ರತ್ಯಾಮ್ಲ ನೀರಿನಲ್ಲಿ ಹಾಕಿದ ತಕ್ಷಣ Na+ ಮತ್ತು OH- ಹೈಡ್ರಾಕ್ಸೈಡ್ ಆಯನ್ ಆಚೆ ಬರುತ್ತೆ. MgOH ಕೂಡ ಅಷ್ಟೇ, Mg2+ ಕ್ಯಾಟಯಾನ್ ಮತ್ತೆ OH-
ಆನವನ್ನು ಆಚೆ ಬರ್ತದೆ. ಓಎಚ್ ಮೈನಸ್ ಹೈಡ್ರಾಕ್ಸೈಡ್ ಅಯಾನು ಸೇಮ್ ಆಮ್ಲದ ತರ ಪ್ರತ್ಯಾಮ್ಲ ಕೂಡ ನೀರಿನಲ್ಲಿ ಕರೆದಾಗ ಆಮ್ಲ ಎಚ್ ಪ್ಲಸ್ ಕ್ಯಾಟಾಯನ್ ಕೊಡುತ್ತೆ, ಇದು ಓಎಚ್ ಮೈನಸ್ ಅಂದ್ರೆ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ. ಈಗ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲದ ದ್ರಾವಣಗಳ ಪ್ರಬಲತೆಯನ್ನು ತಿಳಿದಿದ್ದೋಣ. ಮೊದಲನೇದಾಗಿ ನೀವು ಯೋಚಿಸಬೇಕು, ಈಗ ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಆಸಿಡ್ ಇರುತ್ತೆ, ಅದೇ ಸಿಟ್ರಿಕ್ ಆಸಿಡ್ ನಮ್ ಕೈ ಮೇಲೆ ಬಿದ್ರೆ ನಮ್ಗೇನು ಆಗಲ್ಲ, ಅದೇ ಹೈಡ್ರೋಕ್ಲೋರಿಕ್ ಆಸಿಡ್ ನಮ್ ಕೈ ಮೇಲೆ ಬಿದ್ರೆ ಅದು ಸುಡುತ್ತೆ. ಅದಕ್ಕೋಸ್ಕರ ನಮ್ಗೆ ಯಾವ ಆಮ್ಲ ಎಷ್ಟು ಪ್ರಬಲ ಇದೆ ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಅದನ್ನ ನಾವ್ ಹೇಗ್ ತಿಳ್ಕೊಂಡು, ಪಿ ಎಚ್ ಮೂಲಕ. ಪಿ ಎಚ್ ಅಂದ್ರೆ ಏನು? ಪಿ ಎಚ್ ಅಂದ್ರೆ ಡೆಫಿನೇಷನ್, ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನು ಅಳೆಯಲು ಪಿ ಎಚ್ ಎಂಬ ಅಳತೆಯನ್ನು ಅಭಿವೃದ್ಧಿ ಪಡಿಸಲಾಗಿದೆ. ಅಂದ್ರೆ ಪಿ ಎಚ್ ಅಂದ್ರೆ ಏನಿಲ್ಲ, ಈಸಿ. ಪಿ ಎಚ್ ಅಂದ್ರೆ ಎಚ್ ಪ್ಲಸ್ ಅಯಾನ್ ಸಾರತೆ ತಿಳಿದುಕೊಳ್ಳೋಕೆ ಯೂಸ್ ಮಾಡ್ತೀವಿ ಅಷ್ಟೇ. ಈಗ ಪಿ ಎಚ್ ಅದರ ವ್ಯಾಲ್ಯೂ 0 to 14 ವರೆಗೂ ಇರುತ್ತೆ. ಅದು 0 to 7 ಕಮ್ಮಿ ಇದ್ರೆ ಆಮ್ಲೀಯ ಸ್ವಭಾವ ಹೆಚ್ಚಿರುತ್ತೆ, ಅಂದ್ರೆ ಹೈಡ್ರೋಜನ್ ಅಯಾನುಗಳ ಸಾರತೆ ಜಾಸ್ತಿ ಇರುತ್ತೆ ಅಂತ. 7 ದಾಟಿ 14 ಒಳಗಡೆ ಇದ್ರೆ ಪ್ರತ್ಯಾಮ್ಲೀಯ ಸ್ವಭಾವ ಜಾಸ್ತಿ ಇರುತ್ತೆ ಮತ್ತು ಎಚ್ ಪ್ಲಸ್ ಅಂದ್ರೆ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನು ಕಮ್ಮಿ ಇರುತ್ತೆ. ಈಗ ನೀವು ಇಲ್ಲಿ ನೋಡ್ಬೋದು, ನಾ ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿ ಮೊದಲನೇ ಎಚ್ ಸಿ ಎಲ್ ಬರುತ್ತೆ, ಇದ್ರ ಪಿ ಎಚ್ ತುಂಬಾ ಕಮ್ಮಿ ಇರುತ್ತೆ, ಅಂದ್ರೆ ಆಮ್ಲೀಯ ಗುಣ ಜಾಸ್ತಿ ಇರುತ್ತೆ. ಇದು ಕೂಲ್ ಡ್ರಿಂಕ್ಸ್, ಇದು ವೈನ್, ಇದು ಕುಡಿಯೋ ನೀರು ಮತ್ತು ಇದು ನಮ್ಮ ರಕ್ತ. ನ್ಯೂಟ್ರಲ್ ಅಂದ್ರೆ ತಟಸ್ಥದ ಪಿ ಎಚ್ 7 ಇರುತ್ತೆ. 7 ಜಾಸ್ತಿ ಬಂದಾಗ ಇಲ್ಲಿ ಸೋಪು ಮತ್ತೆ ನಾವು ಬಟ್ಟೆ ಒಗ್ಗಕ್ಕೆ ಯೂಸ್ ಮಾಡ್ತೇವೆ ಸೋಪ್ ಪುಡಿ, ಮತ್ತೆ 14 ಬಂದ್ರೆ ಎಣ್ಣೆ ಹಚ್ಚು, ಅಂದ್ರೆ ಎಣ್ಣೆ ಹಚ್ಚ ಆಮ್ಲ ತುಂಬಾ ಸ್ಟ್ರಾಂಗ್ ಇರುತ್ತೆ ಅಂತ. ಆದ್ರೆ ನಮ್ಗೆ ಇವಾಗ ಯಾವ್ದಾರು ಎಷ್ಟು ಪಿ ಎಚ್ ಅಂತ ತಿಳ್ಕೊಳಕ್ಕೆ ನಮ್ಗೆ ಉಪಯೋಗ ಆಗೋದು ಏನ್ರಿಂದ ಅಂದ್ರೆ ಪಿ ಎಚ್ ಕಾಗದ ತುಂಬಾ ಉಪಯೋಗ ಆಗುತ್ತೆ. ಇದು ತುಂಬಾ ಕೆಂಪು ಇದ್ರೆ ಪಿ ಎಚ್ ಕಾಗದ ಈ ತರ ಕಾಣುತ್ತೆ, ನೋಡ್ಬೋದು ನೀವು ಚಿತ್ರದಲ್ಲಿ. ಆ ಪಿ ಎಚ್ ಕಾಗದನ ನಾವು ಯಾವ್ದಾದ್ರು ದ್ರಾವಣದಲ್ಲಿ ಅದ್ದಿದಾಗ ಅದು ತುಂಬಾ ಕೆಂಪಿದ್ರೆ ಅದು ಆಮ್ಲೀಯ ಗುಣ ಜಾಸ್ತಿ ಇರುತ್ತೆ, ಮತ್ತೆ ತುಂಬಾ ನೀಲಿ ಇದ್ರೆ ಅದ್ರ ಪ್ರತ್ಯಾಮ್ಲೀಯ ಗುಣ ಜಾಸ್ತಿ ಇರುತ್ತೆ ಅಂತ ಗೊತ್ತಾಗ್ಬೋದು. ಈ ಪಿ ಎಚ್ ಚಾರ್ಟ್ ಅಲ್ಲಿ ನೀವು ನೋಡ್ಕೊಬಹುದು ಯಾವ ಎಷ್ಟೆಷ್ಟು ಅಂದ್ರೆ ಬಣ್ಣದ ಮೂಲಕ ನಾವು ಅದ್ರ ಪಿ ಎಚ್ ಎಷ್ಟು ಅಂತ ತಿಳ್ಕೊಬಹುದು. ಈಗ ನಾವು ದೈನಂದಿನ ಜೀವನದಲ್ಲಿ ಪಿ ಎಚ್ ನ ಮಹತ್ವ ಏನು ಅಂತ ತಿಳ್ಕೊಂಡ್ನ. ಇಂಪಾರ್ಟೆನ್ಸ್ ಆಫ್ ಪಿ ಎಚ್ ಇನ್ ಅವರ್ ಡೈಲಿ ಲೈಫ್ ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ಪ್ರಾಣಿ ಮತ್ತು ಗಿಡಗಳ ಮೇಲೆ ಪಿ ಎಚ್ ನ ಪರಿಣಾಮ ಅಂದ್ರೆ ಎಫೆಕ್ಟ್ಸ್ ಆಫ್ ಪಿ ಎಚ್ ಆನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಇಲ್ಲಿ ನೀವು ಗಮನಿಸಿದ್ರೆ ಈ ಮೊದಲನೇ ಚಿತ್ರ, ಇಲ್ಲಿ ಜಲಜೀವಿಗಳು ಮೃತಪಟ್ಟಿರೋದು ಕಂಡು ಬರುತ್ತೆ, ಹಾಗೂ ಈ ಎರಡನೇ ಚಿತ್ರದಲ್ಲಿ ಗಿಡ ಮರಗಳು ಒಣಗೋಗಿರೋದು ಕಂಡು ಬರುತ್ತದೆ. ಇವೆರಡಕ್ಕೂ ಒಂದೇ ಕಾರಣ ಏನು ಅಂದ್ರೆ ಆಮ್ಲ ಮಳೆ, ಏನನ್ನ ಆಸಿಡ್ ರೈನ್ ಅಂತ ಕರಿತೀವಿ. ಅದು ಯಾವಾಗಲೇ ಆಗ್ಲಿ ಮಳೆಯ ಪಿ ಎಚ್, ಮಳೆ ನೀರಿನ ಪಿ ಎಚ್ 5.6 ಕೆಳಗೋದಾಗ ನಾವು ಅದನ್ನ ಆಮ್ಲ ಮಳೆ ಅಂದ್ರೆ ಆಸಿಡ್ ರೈನ್ ಅಂತ ಕರಿತೀವಿ. ಆಸಿಡ್ ರೈನ್ ತುಂಬಾ ಪರಿಣಾಮ ಇರುತ್ತೆ ನಮ್ಮ ನಿಸರ್ಗದ ಮೇಲೆ. ನೀವು ಯಾಕೆಂದ್ರೆ ಈ ತರ ಜಲಜೀವಿಗಳಿಗೆ ತೊಂದರೆ ಆಗುತ್ತೆ, ಮತ್ತೆ ಗಿಡ ಮರಗಳು ನಾಶ ಆಗೋಕ್ಕೂ ಕಾರಣ ಎಷ್ಟೋ ಸಮಯದಲ್ಲಿ ಆಮ್ಲ ಮಳೆನೇ ಆಗಿರುತ್ತದೆ ಹಾಗೆ. ಮತ್ತು ನಮ್ಮ ದೇಹದ ಪಿ ಎಚ್ ಕೂಡ ಒಂದು ರೇಂಜ್ ಇರುತ್ತೆ, 6-7 ಅಲ್ಲೇ ಕೆಲಸ ಮಾಡೋದು. ಅದಕ್ಕಿಂತ ಕಮ್ಮಿ ಅಥವಾ ಜಾಸ್ತಿ ಆದ್ರೂ ನಮ್ಮ ದೇಹದಲ್ಲಿ ವೇರಿಯೇಷನ್ಸ್ ಕಂಡು ಬರ್ತದೆ. ಈಗ ಎರಡನೆಯದು ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿನ ಪಿ ಎಚ್. ಇದು ಗಮನಿಸುವುದು ನೀವು ಈ ಚಿತ್ರಗಳನ್ನ, ಇದು ಪಿ ಎಚ್ ಲೆವೆಲ್ಸ್ ಆಫ್ ಸ್ಟಮಕ್ ಅಂತ ನಾವೇನ್ ಕರಿತೀವಿ. ಅದು ನಮ್ಮ ಹೊಟ್ಟೆಯಲ್ಲಿ, ನಮ್ಮ ಸ್ಟಮಕ್ ಅಂತ ಏನ್ ಕರಿತೀವಿ, ಹೊಟ್ಟೆಯಲ್ಲಿ ನಾವು ತಿಂದಿರೋ ಊಟನ ಜೀರ್ಣ ಮಾಡೋಕ್ಕೋಸ್ಕರ ಹೈಡ್ರೋಕ್ಲೋರಿಕ್ ಆಸಿಡ್ ಉತ್ಪಾದನೆ ಆಗುತ್ತೆ, ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ರಿಲೀಸ್ ಆಗುತ್ತೆ. ಯಾಕೆ ಅಂದ್ರೆ ನಾವು ತಿನ್ನೋ ಊಟನ ಅದು ಜೀರ್ಣ ಮಾಡೋಕ್ಕೋಸ್ಕರ. ಅದೇ ಬೇಕಾಗಿರೋಕ್ಕಿಂತ, ಅಂದ್ರೆ ನಾವು ಜೀರ್ಣ ಮಾಡೋಕ್ಕೋಸ್ಕರ ಬೇಕಾಗಿರೋಕ್ಕಿಂತ ಜಾಸ್ತಿ ಅತಿಯಾದ ಆಮ್ಲ ಉತ್ಪಾದನೆ ಆದ್ರೆ ಹೊಟ್ಟೆಯಲ್ಲಿ, ಆಗ ನಮ್ಗೆ ಅಸಿಡಿಟಿ, ಗ್ಯಾಸ್ ಟ್ರಬಲ್ ಅಂತ ಏನ್ ಕರಿತೀವಿ, ಹೊಟ್ಟೆ ನೋವು ಅಥವಾ ಹೊಟ್ಟೆಯಲ್ಲಿ ತಪ್ಪನ, ಹೊಟ್ಟೆಯಲ್ಲಿ ಉರಿ ಅಂತ ಏನ್ ಕರಿತೀವಿ, ಅದು ಉತ್ಪಾದನೆ ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಹೊಟ್ಟೆ ನೋವು ಅಜೀರ್ಣ ಆದಾಗೆಲ್ಲ ಹೊಟ್ಟೆ ನೋವು ಬರೋದು, ಮತ್ತು ಅದನ್ನ ತಡೆಯೋಕ್ಕೋಸ್ಕರ ಆಮ್ಲ ಶಾಮಕ ಅಂದ್ರೆ ಆಂಟಾಸಿಡ್ ಅಂತ ಏನ್ ಕರಿತೀವಿ ನಾವು, ಅದನ್ನ ಬಳಸ್ತೀವಿ. ಆಂಟಾಸಿಡ್ ಏನ್ ಮಾಡುತ್ತೆ, ಅತಿಯಾದ ಆಮ್ಲವನ್ನ ನ್ಯೂಟ್ರಲೈಸ್ ಮಾಡುತ್ತೆ, ತಟಸ್ಥಗೊಳಿಸುತ್ತೆ, ಅದರಿಂದ ನಮ್ಗೆ ಹೊಟ್ಟೆ ನೋವಿಂದ ರಿಲೀಫ್ ಸಿಗುತ್ತೆ. ಬನ್ನಿ ಇನ್ನಷ್ಟು ಪಿ ಎಚ್ ನ ಮಹತ್ವವನ್ನು ತಿಳಿದುಕೊಳ್ಳೋಣ.
ಬನ್ನಿ. ಮೂರನೇದಾಗಿ ಅಲ್ಲಿನ ಮೇಲೆ ಪಿಎಚ್ ನ ಪರಿಣಾಮ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಇದು ಹಲ್ಲು, ಅಲ್ಲಿನ ಉಳುಕು. ಹಲ್ಲು ಉಳುಕೋದು ಅಂದ್ರೆ ನಿಮ್ಗೆ ಗೊತ್ತಿರುತ್ತಲ್ವಾ? ಹಲ್ಲು ಉಳುಕು ಎಲ್ಲಾರ್ಗು ಗೊತ್ತೇ ಗೊತ್ತಿರುತ್ತೆ. ಯಾಕೆ ಹಲ್ಲು ಉಳುಕುತ್ತೆ ಅಂತ ತಿಳ್ಕೊಳ್ಳೋಣ. ಅಲ್ಲಿನ ಎನಾಮಲ್, ನೀವಿಲ್ಲಿ ನೋಡಿದ್ರೆ ಅಲ್ಲಿನ ಎನಾಮಲ್ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ ಅನ್ನೋ ಒಂದು ರಾಸಾಯನಿಕದಿಂದ ಆಗಿರುತ್ತದೆ. ಇದು ನಮ್ಮ ದೇಹದಲ್ಲಿನೇ ಕಠಿಣವಾದ ವಸ್ತು ಇದೆ. ಇದು ನೀರಿನಲ್ಲಿ ಕರಗೋದಿಲ್ಲ. ಆದ್ರೆ ಪಿ ಎಚ್ ನಮ್ಮ ಬಾಯಿ ಪಿ ಎಚ್ 5.5 ಕಮ್ಮಿ ಹೋದಾಗ ಇದು ಸವಿಯುತ್ತದೆ, ಅಂದ್ರೆ ಎನಾಮಲ್ ಸವಿಯುತ್ತೆ. ಇದು ಪಿ ಎಚ್ 5.5 ಕಮ್ಮಿ ಹೋಗೋ ಕಾರಣ ಏನು ಅಂದ್ರೆ, ನಾವು ಊಟ ಮಾಡ್ತೀವಿ, ಊಟ ಮಾಡಿದಾಗ ನಮ್ಮ ಬಾಯಲ್ಲಿರೋ ಆಹಾರದಿಂದ ಬ್ಯಾಕ್ಟೀರಿಯಾ ಇರುತ್ತೆ. ಬಾಯಲ್ಲಿರೋ ಬ್ಯಾಕ್ಟೀರಿಯಾ ಆಹಾರದಿಂದ ಆಸಿಡ್ ಅಂದ್ರೆ ಆಮ್ಲನ ಪ್ರೊಡ್ಯೂಸ್ ಮಾಡುತ್ತೆ. ಆಮ್ಲನ ಉತ್ಪಾದನೆ ಮಾಡೋದ್ರಿಂದ ಆವಾಗ ಇದು ಎನಾಮಲ್ ಸವಿಯುತ್ತದೆ, ಅದರಿಂದ ನಮ್ಗೆ ಹಲ್ಲು ಉಳುಕು ಆಗುತ್ತದೆ. ಇದನ್ನ ನಾವು ನಿಯಂತ್ರಿಸ್ಬೇಕಂದ್ರೆ ನಾವು ಊಟ ಆದ್ಮೇಲೆ ಬಾಯಿ ಮುಕ್ಕಳಿಸೋದ್ರಿಂದ ಪ್ರಿವೆಂಟ್ ಮಾಡ್ಬೋದು, ಅಥವಾ ಹಲ್ಲುಜ್ಜದಿಂದ ಟೂತ್ ಪೇಸ್ಟ್ ಮೂಲಕ ಹಲ್ಲುಜ್ಜದಿಂದ ನಾವು ಇದನ್ನ ನಿಯಂತ್ರಿಸ್ಬೋದು. ನಾಲ್ಕನೇದು, ರಾಸಾಯನಿಕ ಯುದ್ಧ ತಂತ್ರದ ಮೂಲಕ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಸ್ವರಕ್ಷಣೆ. ಮೊದಲನೇದಾಗಿ ನೀವು ನೋಡ್ಬೋದು ಇಲ್ಲಿ ಜೇನು. ಜೇನು ನಮ್ಗೆ ಯಾವಾಗಾದ್ರೂ ಕಚ್ಚಿದಾಗ ನಮ್ಗೆ ನೋವು ಮತ್ತು ತುರಿಕೆ ಉಂಟಾಗುತ್ತದೆ. ಮತ್ತು ಇಲ್ಲಿ ಎರಡನೇದು ಅಷ್ಟೇ, ಇದು ತುರಿಕೆ ಗಿಡ. ಇದು ಅಷ್ಟೇ, ಇದನ್ನ ನಾವು ಮುಟ್ಟಿದಾಗ ನಮ್ಗೆ ತುರಿಕೆ ಅನುಭವ ಆಗುತ್ತದೆ. ಯಾಕೆ ಅಂದ್ರೆ ಎರಡೂ ಕೂಡ ನಾವು ಅದನ್ನ ಮುಟ್ಟಿದಾಗ ಅದು ನಮ್ಮ ದೇಹಕ್ಕೆ ಆಸಿಡ್ ಅನ್ನ ಬಿಡುತ್ತೆ. ಆಸಿಡ್ ಇರೋದ್ರಿಂದ ನಮ್ಗೆ ತುರಿಕೆ ಮತ್ತು ನೋವು ಉಂಟಾಗುತ್ತದೆ. ಇವೆರಡನ್ನು ನಿಯಂತ್ರಿಸ್ಬೇಕಂದ್ರೆ ಅಂದ್ರೆ ನೋವಿಂದ ಹೊರಗೆ ಬರ್ಬೇಕಂದ್ರೆ ಬೇಕಿಂಗ್ ಸೋಡಾನ ಸ್ವಲ್ಪ ನೀರಲ್ಲಿ ಕಲಿಸ್ಬಿಟ್ಟು ನಾವು ಹಚ್ಚೋದ್ರಿಂದ ಅದು ಬಿಟ್ಟಿರೋ ಆಸಿಡ್ ಅಂದ್ರೆ ಆಮ್ಲನ ತಟಸ್ಥಗೊಳಿಸಿ ನಮ್ಗೆ ನೋವು ಅಥವಾ ತುರಿಕೆಯಿಂದ ಮುಕ್ತಿಗೊಳಿಸುತ್ತದೆ. ಲವಣಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ, ಈಗ ಲವಣಗಳ ಕುರಿತು ಇನ್ನಷ್ಟು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಲವಣಗಳ ಕುಟುಂಬ. ಲವಣಗಳ ಕುಟುಂಬವನ್ನು ನಾವು ಹೇಗೆ ಡಿಸೈಡ್ ಮಾಡೋದು ಅಂದ್ರೆ, ಈಗ ನೋಡಿ ಇದು ಸೋಡಿಯಂ ಕ್ಲೋರೈಡ್, ಇದರಲ್ಲಿ Cl- ಇದೆ. ಇದು FeCl3, ಇದರಲ್ಲೂ ಕೂಡ Cl- ಇದೆ. ಅಂದ್ರೆ ಎರಡರಲ್ಲೂ Cl- ಕಾಮನ್ ಇರೋದ್ರಿಂದ ಇದು ಕ್ಲೋರೈಡ್ ಲವಣ ಕುಟುಂಬ ಅಂತ ಕರಿಬಹುದು. ಇವೆರಡು ಒಂದೇ ಕುಟುಂಬಕ್ಕೆ ಸೇರುತ್ತೆ. ಯಾವ್ದು ಅಂದ್ರೆ ಕ್ಲೋರೈಡ್ ಲವಣ ಕುಟುಂಬ. ಇದ್ರಲ್ಲೂ ಅಷ್ಟೇ, ನೀವು ಅಬ್ಸರ್ವ್ ಮಾಡಿದ್ರೆ SO4 2-, ಇದ್ರಲ್ಲೂ ಅಷ್ಟೇ ಅಂದ್ರೆ ಇದ್ರಲ್ಲಿ CuSO4 ಅಲ್ಲಿ SO4 2- ಆನಯನ್, K2SO4 ಅಲ್ಲಿ SO4 2- ಆನಯನ್ ಇದೆ. ಇವೆರಡರಲ್ಲೂ ಸಲ್ಫೇಟ್ ಆನಯನ್ ಕಾಮನ್ ಇದೆ. ಅದಕ್ಕೋಸ್ಕರ ಇವೆರಡು ಒಂದೇ ಕುಟುಂಬ, ಅಂದ್ರೆ ಸಲ್ಫೇಟ್ ಲವಣ ಕುಟುಂಬಕ್ಕೆ ಸೇರುತ್ತೆ. ಈ ತರ ನಾವು ಇನ್ನಷ್ಟು ಲವಣಗಳನ್ನು ಬೇರೆ ಬೇರೆ ಕುಟುಂಬಕ್ಕೆ ಸೇರಿಸಬಹುದು. ಈಗ ನಾವು ಲವಣಗಳ ಪಿಎಚ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಟೇಬಲ್ ನಲ್ಲಿ ನೀವು ನೋಡಿದ್ರೆ ಒಂದಷ್ಟು ಲವಣಗಳಿದೆ, ಅದರ ಪಿಎಚ್ ಇದೆ. ಮೊದಲನೇದಾಗಿ NH4Cl, AlCl3, CuSO4 ಇದ್ರ ಪಿಎಚ್ 7 ಕಮ್ಮಿ ಇರುತ್ತೆ. NaCl, KNO3, KCl ಇದ್ರ ಪಿಎಚ್ ಎಕ್ಸಾಕ್ಟ್ ಆಗಿ 7 ಇರುತ್ತೆ. NaCN ಮತ್ತೆ CH3COONa ಮತ್ತು NaTCl3 ಇದರ ಪಿಎಚ್ 7 ಜಾಸ್ತಿ ಇರುತ್ತೆ. ಈಗ ನೀವು ಇಲ್ಲಿ ಗಮನಿಸಿ, ಯಾಕೆ ಈ ಲವಣಗಳ ಪಿಎಚ್ 7 ಕಮ್ಮಿ ಇದೆ, ಇದ್ರ ಪಿಎಚ್ ಕರೆಕ್ಟ್ ಆಗಿ 7 ಆಗಿದೆ ಮತ್ತು ಇದ್ರ ಪಿಎಚ್ 7 ಜಾಸ್ತಿ ಆಗಿದೆ ಅಂತ ಅಂದ್ರೆ, ಇಲ್ಲಿ ನೀವು ನೋಡ್ಬೋದು ಈ ಟೇಬಲ್ ಅಲ್ಲಿ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲ, ಪ್ರಬಲ ಆಮ್ಲ, ದುರ್ಬಲ ಆಮ್ಲ, ಪ್ರಬಲ ಪ್ರತ್ಯಾಮ್ಲ, ದುರ್ಬಲ ಪ್ರತ್ಯಾಮ್ಲನ ವಿಂಗಡಿಸ್ತೇವೆ. ಲವಣ ಉತ್ಪಾದನೆ ಆಗ್ಬೇಕಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡು ವರ್ತಿಸ್ಬೇಕು. ಪ್ರಬಲ ಮತ್ತು ಪ್ರಬಲ ಪ್ರತ್ಯಾಮ್ಲ ವರ್ತಿಸಿದಾಗ ನಮ್ಗೆ ಪಿಎಚ್ 7 ಇರುತ್ತೆ, ಯಾಕಂದ್ರೆ ಎರಡು ಪ್ರಬಲವಾಗಿರುತ್ತೆ, ಅದಕ್ಕೋಸ್ಕರ ಪಿಎಚ್ 7 ಇರುತ್ತೆ. ಅದೇ ಪ್ರಬಲ ಆಮ್ಲ ಮತ್ತು ದುರ್ಬಲ ಪ್ರತ್ಯಾಮ್ಲ ವರ್ತಿಸಿದಾಗ ನಮ್ಗೆ ಪಿಎಚ್ 7 ಕಮ್ಮಿ ಇರುತ್ತೆ, ಯಾಕಂದ್ರೆ ಇಲ್ಲಿ ಪ್ರಬಲ ಆಮ್ಲ ಪ್ರಬಲವಾಗಿರುತ್ತೆ. ಅದೇ ದುರ್ಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲ ವರ್ತಿಸಿದಾಗ ನಮ್ಗೆ ಪಿಎಚ್ 7 ಜಾಸ್ತಿ ಇರುತ್ತೆ, ಯಾಕಂದ್ರೆ ಇಲ್ಲಿ ಪ್ರತ್ಯಾಮ್ಲ ಪ್ರಬಲವಾಗಿರುತ್ತದೆ. ಈಗ ನಾವು ಒಂದಷ್ಟು ಆಮ್ಲ ಮತ್ತು ಪ್ರತ್ಯಾಮ್ಲ ಉದಾಹರಣೆ ನೋಡೋಣ. ಇದು ನೋಡ್ಬೋದು, ಇದು ಸಲ್ಫ್ಯೂರಿಕ್ ಆಸಿಡ್ ಅಂದ್ರೆ ಸಲ್ಫ್ಯೂರಿಕ್ ಆಮ್ಲ, ಇದು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ KOH ಪ್ರತ್ಯಾಮ್ಲ, ಇದು NH4OH. ಈಗ ನಾವು ಎಲ್ಲಾ ವಿಷಯವನ್ನು ತಿಳಿದುಕೊಂಡಿದ್ದೇವೆ. ಹಾಗಾಗಿ ಈಗ ವಿಡಿಯೋದ ಸಾರಾಂಶವನ್ನು ಒಂದ್ಸರಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಆಮ್ಲದ
ಮತ್ತು ಪ್ರತ್ಯಾಮ್ಲದ ಜಲೀಯ ದ್ರವಣಗಳು ವಿದ್ಯುತ್ ವಾಹಕಗಳಾಗಿವೆ. ಅಂದ್ರೆ ಅದ್ರ ಮೂಲಕ ವಿದ್ಯುತ್ ಸಂಚರಿಸುತ್ತದೆ. ಯಾಕೆ ಅಂದ್ರೆ ಅವು ಕ್ರಮವಾಗಿ ಹೈಡ್ರೋಜನ್ ಮತ್ತು ಹೈಡ್ರಾಕ್ಸೈಡ್ ಅಯಾನುಗಳನ್ನು ಉತ್ಪತ್ತಿ ಮಾಡುತ್ತವೆ. ಅದಕ್ಕೋಸ್ಕರ ಅದು ವಿದ್ಯುತ್ ಅನ್ನು ಅದ್ರ ಮೂಲಕ ಸಂಚರಿಸಬಹುದು. ಎರಡನೇದು, ವಸ್ತುವಿನ ಆಮ್ಲೀಯ ಗುಣಕ್ಕೆ ದ್ರಾವಣದಲ್ಲಿ H+ ಅಯಾನುಗಳು ಉಂಟಾಗುವಿಕೆ ಮತ್ತು ಪ್ರತ್ಯಾಮ್ಲೀಯ ಗುಣಗಳಿಗೆ ದ್ರಾವಣದಲ್ಲಿಯ OH- ಅಯಾನುಗಳ ಉಂಟಾಗುವಿಕೆ ಕಾರಣವಾಗಿರುತ್ತದೆ. ಮೂರನೇದು, pH ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನು ಸೂಚಿಸುತ್ತದೆ. ಇದು ನಮ್ಗೆ ಗೊತ್ತಿರೋದು ಏನಂದ್ರೆ pH ಏನಕ್ಕೆ ಬಳಸ್ತೀವಿ ನಾವು ಅಂದ್ರೆ H+ ಅಯಾನಿನ ಸಾರತೆಯನ್ನು ತಿಳಿದುಕೊಳ್ಳುತ್ತದೆ. ನಾಲ್ಕನೇದು, ತಟಸ್ಥ ದ್ರಾವಣದ pH ಮೌಲ್ಯ 7 ಇರುತ್ತೆ, ಆಮ್ಲೀಯ ದ್ರಾವಣದ pH ಮೌಲ್ಯ 7ಕ್ಕಿಂತ ಕಡಿಮೆ ಇರುತ್ತೆ ಮತ್ತು ಪ್ರತ್ಯಾಮ್ಲೀಯ ದ್ರಾವಣದ pH ಮೌಲ್ಯ 7ಕ್ಕಿಂತ ಹೆಚ್ಚಿರುತ್ತದೆ. ಓಕೆ, ಈಗ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಉಪಯೋಗವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.